Ina siya ito. Ano ba, Ji? Akay wa cleaner, fresh ma buto. Naan tintara do, ito quail bird anta. So, shrimp pie na maha. Martino, tintino. ಒಬ್ಬರ ತರ ಕಾಣಿಸ್ತಾರ ಒಬ್ಬರ ತರ ಚಿಕನ್ ಇದು ಎಲ್ಲ ಕನ್ನಡಿಗಳು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ದೀಪನ ಬಿಡ್ತಾ ಇದೀನಿ ಫ್ಲವರ್ ದೀಪನ ಬಿಡ್ತಾ ಇದೀನಿ ಫ್ಲೈಯಿಂಗ್ ಪಾಸ್ ಬಿಡೋಣ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ನಮಸ್ಕಾರ ನಾವು ನಿಮ್ನ ಇವತ್ತು ದ ಫೇಮಸ್ ಒಯಾ ನೈಟ್ ಮಾರ್ಕೆಟ್ಗೆ ಕರ್ಕೊಂಡ್ ಬಂದಿದ್ದೀವಿ ನಾವು ನಿಮ್ಗೆ ಎಷ್ಟೊಂದು ದೇಶದ ಫುಡ್ ಪರ್ಚೇಸ್ ಇದ್ದೀವಿ ಮೊಸಳೆ ತಿಂದಿದ್ದೀವಿ ಒಂಟೆ ತಿಂದಿದ್ದೀವಿ ಆದರೆ ಇವತ್ತು ಇಲ್ಲಿ ಏನಪ್ಪ ಅದು ಕಪ್ಪೆ ಸಿಗುತ್ತಂತೆ ಮತ್ತು ಚೇಳು ಸಿಗುತ್ತಂತೆ ಏನೇನೋ ವಿಚಿತ್ರ ಪ್ರಾಣಿಗಳೆಲ್ಲ ಸಿಗುತ್ತಂತೆ ತಿಂತೀನೋ ಇಲ್ವೋ ಗೊತ್ತಿಲ್ಲ ನನಗೆ ಅಟ್ಲೀಸ್ಟ್ ನೋಡೋಕ್ಕಾದ್ರು ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಫಸ್ಟ್ ಮಾರ್ಕೆಟ್ ಒಳಗೆ ಎಂಟ್ರಿ ಕೊಡೋಣ ಬನ್ನಿ ವೆಲ್ಕಮ್ ಟು ಹೊಯಾನ್ ಸಿಟಿ ಈ ಸಿಟಿ ಬಂದು ಲ್ಯಾಂಟನ್ಸ್ಗೆ ಸಖತ್ ಫೇಮಸ್ ನಾನು ಹೋಗೋದು ಲ್ಯಾಂಟನ್ ಅಂಗಡಿಲಿ ಫುಲ್ ಫೋಟೋಸ್ ತೆಗೆಸ್ಕೊತೀನಿ ಸಖತ್ ಆಗಿದೆ ಮಾತ್ರ ಬನ್ನಿ ಈಗ ಎಂಟ್ರಿ ಕೊಡೋಣ ನಾವು ದ ಫೇಮಸ್ ಮಾರ್ಕೆಟ್ ಒಳಗಡೆ ಏನಾಶ ಇದು ಗೊತ್ತಿಲ್ಲ ಕಿರಣ ಏನಿದು ಅಂತ ಪ್ರಕಾರ ಏನು ಗೊತ್ತಾ ಇದು ಆಕ್ಟೋಪಸ್ ಕಾಲುಗಳು ಆಮೇಲೆ ಇದೆಲ್ಲ ವೆಜ್ಜೀಸು ಇದೆಲ್ಲ ಗುರು ಏನು ದೇವರೇ ಗೊತ್ತಿಲ್ಲ ವೆಜಿಟೇರಿಯನ್ ನಾನ್ ವೆಜ್ ಇದು ಚಿಕನ್ ಚಿಕನ್ ಗೊತ್ತಾಗ್ತದೆ ಏನು ಅಂತಾನು ಗೊತ್ತಿಲ್ಲ ಹಸಿ ಆಯ್ತಾ ಇದೇನೇ ಇಟ್ಟು ನೋಡು ವೆಜಿಟೇರಿಯನ್ ಬನಾನಾ ಇದ್ದಂಗೆ ನಮಗೆ ಲೆಫ್ಟ್ ಸೈಡ್ ನೋಡ್ಬೇಕಾ ರೈಟ್ ಸೈಡ್ ನೋಡ್ಬೇಕಾ ಅಂತ ಒಂದು ಗೊತ್ತಾಗ್ತಲ್ಲ ಎಕ್ಕಡೆ ನೋಡಿದ್ರು ಏನೇನೋ ಇದೆ ಏನಿದು ಫಾರ್ಮರ್ಸ್ ತರ ಹಿಂಗೆ ಹಾಕೊಂಬಿಟ್ಟು ಫೋಟೋ ಹೊಡೆಸ್ಕೊಳ್ಳೋದು ಸೌವೆನಿಯರ್ ಅಂಗಡಿಗಳು ನೋಡಿ ಆದರೆ ಇಲ್ಲಿ ಹೆವಿ ಪ್ರೈಸ್ ಹೇಳ್ತಾರಂತ ಆಶಾ ಸೌವೆನಿಯರ್ ಅಂಗಡೀಸಲ್ಲಿ 50% ಕಮ್ಮಿ ಮಾಡ್ಕೊಬೇಕಂತೆ ನಾವು ಓಹೋ ಆಶಾ ಕಪ್ಪೆ ಗೊತ್ತಾ ನಿನಗೆ ಕಪ್ಪೆ ಒಂದೇ ಒಂದು ಇಟ್ಟವ್ರೆ ಕಪ್ಪೆ ಚಿಕನ್ ಚಿಕನ್ ಆಕ್ಟೋಪಸ್ ಆಕ್ಟೋಪಸ್ ಇದು ಆಕ್ಟೋಪಸ್ ಬಾಡಿ ಮತ್ತೆ ತಲೆನ ಬೇರೆ ಮಾಡಿದ್ದಾರೆ ಇದೇನೋ ವೆಜ್ ಆಪ್ಷನ್ಸ್ ಇರ್ಬೋದು ವೆಜ್ ಆಪ್ಷನ್ಸ್ ಇದೆ ಚಿಕನ್ ಇದೆ ಮತ್ತೆ ವೆಜ್ ಅವ್ರಿಗೆ ಇನ್ನೊಂದಿದೆ ಏನಪ್ಪ ಇದು ಲೇಡೀಸ್ ಫಿಂಗರ್ ಲೇಡಿ ಫಿಂಗರ್ ಲೇಡೀಸ್ ಫಿಂಗರ್ ಇದು ಸೊ ಯಾರಿಗೇನೇನು ಬೇಕಪ್ಪ ಕಪ್ಪೆ ಯಾರಿಗೆ ಬೇಕು ನನಗೆ ಏನು ಬೇಡ ಇದ್ರು ಕಪ್ಪೆ ನೋಡಿದ್ರು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ಟ್ರೈ ಮಾಡ್ತೀನಿ ಮೇಡಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೇನು ಅನ್ಸುತ್ತೆ ಕಪ್ಪೆ ತಿನ್ಬೇಕಾ ನಾನು ಬೇಡವಾ chicken with egg yeah okay one no beef no beef only chicken idu rice paper aita idu jothe idru mele sauces ella haaki chicken haaki motte ele haaki kodtare varieties nodi hengide anta obbar tara kaanisidara obbar tara chicken idu ಒಂಥರ ಹಸಿ ಹಸಿ ಥರ ಇದೆ ನನಗೆ ನೀವು ಫಸ್ಟ್ ಟೈಮ್ ತಿಂತಿರೋದು ಬಟ್ ಒಳಗಡೆ ಸ್ಟಫಿಂಗ್ ಏನಿದೆಯಲ್ಲ ಸಕ್ಕತ್ತಾಗಿದೆ ಮಾತ್ರ ಫ್ರಾಗು ತಿನ್ನೋಣ ಬೇಡವಾ ಏನಂತೀರಾ ಹೇಳಿ ಹಂಗೆ ಕಮೆಂಟ್ ಸೆಕ್ಷನಲ್ಲಿ ಆ್ಯಕ್ಚುಲಿ ಆಕ್ಟೋಪಸ್ ಬೇಜಾನ್ ಕಡೆ ತಿಂದು ನಾನು ಏನು ತಿನ್ನೋಕ್ಕಾಗಲ್ಲ ಅಂದರೆ ತುಂಬ ಗಟ್ಟಿ ಇರುತ್ತೆ ರಬ್ಬರ್ ರಬ್ಬರ್ ಥರ ಇರುತ್ತೆ ಇರುತ್ತೆ ಎಳ್ಕೊಂಡು ತಿನ್ಬೇಕು ಅದಕ್ಕೋಸ್ಕರ ಅಷ್ಟು ಇಷ್ಟ ಆಗ್ತಿಲ್ಲ ತಿನ್ಲಿಕ್ಕೆ ಆಕ್ಟೋಪಸ್ನ ಸ್ಮಾಲ್ 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 50 ಸ್ಮಾಲ್ ದ ಸೇಮ್ ಚಿಕನ್ ವೆರಿ ಗುಡ್ ಡೋಂಟ್ ವರಿ ರಾಕ್ ಪಾಪ್ ಚಿಕನ್ ಸಾಕ ಚಿಕನ್ ಯೆಸ್ ದ ಸೇಮ್ ಚಿಕನ್ ಡೋಂಟ್ ವರಿ ಓಕೆ ಅವರು ಹೇಳ್ತಾರೆ ಚಿಕನ್ ತರ ಇರ್ತಾ ಡೋಂಟ್ ವರಿ ಅಂತ ಸೋ ಟ್ರೈ ಮಾಡಬೇಡ ಕಪ್ಪೆ ಯಾವತ್ತು ಜನ್ಮದಲ್ಲಿ ತಿಂದಿಲ್ಲ ಫಸ್ಟ್ ನೋಡೋಣ ಇಲ್ಲಿ ಇವಾಗ ಫ್ರೈ ಮಾಡ್ತಾರೆ ಗ್ರಿಲ್ ಫುಲ್ ಗ್ರಿಲ್ ಕ್ರೊಕಡೈಲ್ ತಿಂದಾಗ ಇಷ್ಟ ಹೆದರಿಕೆ ಆಗಿರಲಿಲ್ಲ ಯಾಕಂದ್ರೆ ಕ್ರೊಕಡೈಲ್ ತಿನ್ಬೋದು ಅಂತ ಗೊತ್ತಿತ್ತು ಕಪ್ಪೆ ತಿನ್ಬೇಕಾದ್ರೆ ಒಂದು ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ನನಗೆ ಪಕ್ 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 ಹೌ ಇಸ್ ಫ್ರಾಗ್ ಮೇಕ್ ಪಕ್ ಪಕ್ ಹೆಂಗತ್ತೆ ಓ ಕಟ್ ಮಾಡ್ತಾ ಇದ್ರೆ ಚಿನ್ನ ಏನೋ ಸಾಸ್ ಹಾಕಿದ್ರು ಕಟ್ ಮಾಡ್ಬಿಟ್ರು ಗೊತ್ತೇ ಆಗಲ್ಲ ಕಪ್ಪೆ ಅಂತ ಇವಾಗ ಮಾಡಿ ಮಾಡಿ ಸೊ ಏನ್ ಕಾಣಿಸ್ತಾ ಇದೆಯಾ ನಿಮ್ಗೆ ಕಪ್ಪೆ ಸೊ ಟ್ರೈ ಮಾಡೇ ಬಿಡೋಣ ದೇವ್ರೆ ನಾಳೆಯಿಂದ ಕಿರಣ್ಣ ಮಾತಾಡಿದ್ರೆ ನನ್ನ ಕೇಳ್ಬೇಡಿ ವಾಕ್ ವಾಕ್ ಅಂತಾನೆ ಕಿರಣ್ ನಾಳೆಯಿಂದ ಮಾಡ್ತೀನೋ ತಿಂತೀನ ಹೆಂಗಿದೆ ಗೊತ್ತಾ ಮಟನ್ ಮಾಂಸ ಏನೋ ಗೊತ್ತಾಗ್ತಲ್ಲ ಗುರು ನನಗೆ ಹೇಳ್ಬೇಕು ಕಪ್ಪೆ ಮಾಂಸ ತಿನ್ನು ಚಿಕನ್ ತರ ಇದೆ ಗುರು ಅಷ್ಟೇ ನನಗೆ ಟೇಸ್ಟ್ ಇಷ್ಟ ಆಗ್ತಾ ಇಲ್ಲ ಅಷ್ಟೊಂದು ತಿನ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಮನ್ಸಿಂದ ಬರ್ತಾ ತಿನ್ನಿಸ್ಬೇಕು ಅಂತ ನಾನು ನನ್ನ ಬಿಲೀವ್ ಮಾಡಕ್ ಆಗ್ತಾ ಇಲ್ಲ ಕಿರಣ್ ತುಂಬಾ ಕಂಪೇರ್ ಮಾಡ್ದ ಟ್ರೈ ಮಾಡು ಅಂತ ಲೆಟ್ ಇಟ್ ಬಿ ಲೈಕ್ ಎಕ್ಸ್ಪೆರಿಮೆಂಟ್ ಅಂತ ಸೊ ಒಂದ್ ಚಿಕ್ಕ ಪೀಸ್ ತಗೋತಾ ಇದೀನಿ ಒಂದ್ ಚಿಕ್ಕ ಪೀಸ್ ತಗೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ಮಾತಾಡಕ್ ಆಗ್ಬೇಕು ನಾಳೆಯಿಂದ ಸೊ ಟ್ರೈ ಮಾಡಬೇಡ ಕಪ್ಪೆನ
ಒಂಥರ ಚಿಕನ್ ಚಿನ್ನು, ಇದು ಗ್ರಿಲ್ ಚಿಕನ್ನು ನೋಡಿ ತಿನ್ಲಿಲ್ಲ, ಎಲ್ಲ ಅಲ್ಲೇ ಬಿಡ್ತಾ ಇದೀವಿ. ಯಾಕೋ ನನಗೆ ಯಾಕೋ ತುಂಬಾ ಇಷ್ಟ ಆಗ್ಲಿಲ್ಲ ತಿನ್ನಕ್ಕೆ, ಏನೋ ಒಂಥರ ಕಸಿ ಬಿಸಿ ಆಯ್ತು. ಒಂದ್ ಪೀಸ್ ಟೇಸ್ಟ್ ಮಾಡಿದೆ ಅಷ್ಟೇ, ಅಷ್ಟೊಂದು ಒಂದ್ ಪೀಸ್ ಟೇಸ್ಟ್ ಮಾಡಿದ್ಲು ಅಷ್ಟೇ. ಒಂದ್ ಪೀಸ್ ಸೋ ಬೇಡ. ಸೊ ಅಶಾ ತಿಂತೀಯ ಇನ್ನೊಂದ್ ಏನಾದ್ರು? ಬಾಯಿ ಒಂಥರ ಆಗೋಯ್ತು, ಬೇರೆ ತಿನ್ಲೇಬೇಕು ಇವಾಗ. ಬನ್ನಿ ಬೇರೆ ತಿನ್ನೋಣ, ಸ್ವೀಟ್ ಗಿಟ ಏನ್ ತಿನ್ನೋಣ ಇವಾಗ. ಆಶಾ ಕಪ್ಪೆ ಕೊಡಿಸ್ದೆ ಇವಾಗ, ದಯವಿಟ್ಟು ಏನಾದ್ರು ಫ್ರೂಟ್ಸು ವೆಜಿಟೇಬಲ್ಸ್ ಕೊಡ್ಸಮ್ಮ, ಸಾಕಾಯ್ತು ಕಪ್ಪೆ ನನಗೆ. ಖಂಡಿತ ಖಂಡಿತ. ಬಟ್ ಇಲ್ಲೇನು ನೋಡು ಚಿನ್ನು, ಇದು ಕಾಲು ಅನ್ಸುತ್ತೆ ನೋಡು, ಚಿಕನ್ ಕಾಲು. ಏ ಬೇಡಮ್ಮ, ಇನ್ನು ನಾನ್ ವೆಜ್ ತಿನ್ನಲ್ಲ ನಾನು ಇವತ್ತು, ಬರೀ ವೆಜಿಟೇಬಲ್ಸ್ ತಿಂತೀನಿ ಬಾ. ಓಕೆ ಓಕೆ, ಕ್ರಿಪ್ಸ್ ಗ್ರಿಪ್ಸ್ ಎಲ್ಲ ತಿನ್ನೋಣ. ಯಾಕಂದ್ರೆ ನಾನ್ ವೆಜ್ ನೋಡಿದ್ರೆ ನನಗೆ ಒಂದು ಸ್ವಲ್ಪ ಒಂಥರ ಆಗ್ತಾ ಇದೆ ನನಗೆ ತಿನ್ನಕ್ಕೆ. ಕೋಕೋನಟ್ ಮಿಲ್ಕ್ ಇದು ಬಂದು ಸ್ವೀಟ್ ಡಿಶ್. ಇವಾಗ ನೋಡಿದ್ರೆ ಹೇಗ್ ಮಾಡಿದ್ರು ಅಂತ ಟ್ರೈ ಮಾಡೋಣ. ವಿಯೆಟ್ನಾಮೀಸ್ ಅವ್ರ ಸ್ವೀಟ್ ಡೆಸರ್ಟ್ ನ ಟ್ರೈ ಮಾಡೇ ಬರೋಣ. ಅಕ್ಕಿ ರೈಸ್ ನ ಮೇಲ್ಗಡೆ ಇದೆ, ಬನಾನಾ ಒಳಗಡೆ ಇದೆ, ಕೋಕೋನಟ್ ಮತ್ತೆ ಪೀನಟ್ಸ್ ಚೆನ್ನಾಗಿದೆಪ್ಪ. ಚಾಕ್ಲೇಟ್ ಏನೇನೋ ಇದೆ ಚಿನ್ನು, ತಿನ್ಬೇಕು. ಆಶಾ ತಿನ್ನೋಣ ಅಂದ್ರೆ ಖಾರ ತಿನ್ಬಿಡ್ತೀನ, ಖಾರ ಸುಟ್ಟು ಖಾರ ಸುಟ್ಟು ಬ್ಯಾಲೆನ್ಸ್ ಮಾಡ್ತಾ ಇದೀನಿ ನಾನು. ಅಜ್ಜಿ ಒಂಚೂರು ಟೇಸ್ಟ್ ಕೊಡ್ತಾವ್ರೆ. ಎಲ್ಲ ರೈಸ್ ಬೇಸ್ ಇರೋದು, ರೈಸ್ ಕೆಳಗಡೆ ಅದ್ರ ಮೇಲೆ ಚಿಕ್ಕೀಸ್ ಆಗಿರ್ಬೋದು ಎಲ್ಲ ಹಾಕ್ತಾರೆ. ಬಟ್ ರೈಸ್ ಬಗ್ಗೆ ಎಲ್ಲರೂ ಇದ್ದೇ ಇರುತ್ತೆ, ಇರೋದು ಮಾತ್ರ. ಎಲ್ಲ ಶ್ರಮಜೀವಿಗಳು, ಏನು ಜಾಸ್ತಿ ಇಲ್ಲ ಪ್ರೈಸು. ನಾನು ಕಪ್ಪೆ ತಿಂದು 200 ರೂಪಾಯಿ, ಮತ್ತೆ ಅದೇ ಕ್ರಿಪ್ಸ್ ತಿನ್ವಲ್ಲ ಅದು ಒಂದು 150-200 ರೂಪಾಯಿ, ಎಲ್ಲ ಅಷ್ಟೇ ಪ್ರೈಸು. ದಿನೇಶ್ ಅದು ಇದು ಬಂದು ಟ್ರೆಡಿಷನಲ್ ವಿಯೆಟ್ನಾಮಿಸ್ದು ಹ್ಯಾಟು, ಇದನ್ನ ಕೋನ್ ಹ್ಯಾಟ್ಸ್ ಅಂತಾರೆ. ಸೊ ಈ ಥರ ಕಾಣಿಸ್ತಾ ಇದೆಯಾ? ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಳ್ಳೋದು ಅನ್ಸುತ್ತೆ. ಹ್ಞೂ, ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಳ್ಳೋದು. ತಲೆನೇ ಮುಚ್ಚೈತಲ್ಲ ನಂದು. ಎಷ್ಟು ಕೇಳು? ಹೌ ಮಚ್? 100,000 ಅಂದ್ರೆ 4 ಯೂರೋ ಅಂದ್ರೆ 350 ರೂಪಾಯಿ. 350 ರೂಪಾಯಿ, ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಆಕ್ಚುಲಿ ಒಂದು ಟಿಪ್ ಏನು ಗೊತ್ತಾ ನಿಮಗೆ, ಯಾವ್ದಾದ್ರೆ ಒಂದು ಈ ಥರ ಮಾರ್ಕೆಟ್ಗೆ ಎಂಟ್ರ್ ಆಗಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ಏನೂ ತಿನ್ನಬೇಡಿ, ಒಂದು ಸ್ವಲ್ಪ ಒಳಗೆ ಬನ್ನಿ, ಪ್ರೈಸ್ ಕಮ್ಮಿ ಇರುತ್ತೆ, ಚೆನ್ನಾಗೂ ಇರುತ್ತೆ. ಪ್ರಾನ್ಸ್ ಬೇಕು ಚಿನ್ನ ನನಗೆ. ಓಹೋ, ಕಪ್ಪೆ ಕೂಡ ಸ್ವರ್ಗ ಇಲ್ಲಿ. ಎಷ್ಟು ಇದೇನಿದು? ವಾಟ್ ಇಸ್ ದಿಸ್? ಹಾ, ಕೇವು. ಏನಿದು ಕೇವು ಅಂದ್ರೆ ನಿಮ್ಗೆ ಏನಾದ್ರು ಗೊತ್ತಾ? ಪಕ್ಷಿಕಿರಣ ಯಾವ್ದು ನನ್ನ ಪ್ರಕಾರ? ಇದು ಒಂಥರ ಹಿಂಗೆ ಇದು ಕೊಂಬೇರೆ ಇದೆ ಆಶಾ, ಇದಕ್ಕೆ ಒಂದು ಕ್ವೇಲ್ ಬರ್ಡ್ ಫುಲ್ ಗ್ರಿಲ್ ಮಾಡಕ್ಕ, ಸ್ಮಾಲ್ ಸ್ಮಾಲ್, ಹಾ ಚಿಕ್ಕದು. ತಲೆ ಕಟ್ ಮಾಡ್ಬಿಟ್ರೆ ಆಶಾ, ತಲೆ ತಿನ್ನಲ್ಲ ಅನ್ಸುತ್ತೆ. ಸ್ಪೈಸಿ ಸ್ಪೈಸಿ ಖಾರ ಹಾಕಕ್ಕ. ನಾನು ತಿಂತಾ ಇರೋದು ಇದು ಕ್ವೇಲ್ ಬರ್ಡ್ ಅಂತ ನೋಡಿ ಹೆಂಗಿದೆ ಅಂತ. ಸೊ ಈ ಬರ್ಡ್ನ ಹಿಂಗೆ ಕಟ್ ಮಾಡ್ಬಿಟ್ಟು ಫುಲ್ ರೋಸ್ಟ್ ಮಾಡ್ಕೊಡ್ತಾರೆ. ಚಿಕ್ಕದ್ದು ಗಟ್ಟಿ ಮಾಂಸ, ಚಿಕನ್ದು ಸಾಫ್ಟ್ ಆಗಿರುತ್ತಲ್ಲ, ಇದು ತುಂಬ ಗಟ್ಟಿ ಇದೆ ಮಾಂಸ, ಸಕ್ಕದ್ದು ಗಟ್ಟಿ ಇದೆ. ಅಂದರೆ ಕಡಿದ್ರೆ ಹಂಗೆ ಕಡಿತಾನೆ ಇರ್ತೀವಿ. ಏನೋ ಡಿಫ್ರೆಂಟ್ ಥರ ಸೌವಿನಿಯರ್ಸ್, ಈ ಥರ ಸೌವಿನಿಯರ್ಸ್ ನಾನು ಬೇರೆ ನೋಡಿಲ್ಲ, ಬೇರೆ ಕಡೆ ನೋಡಿಲ್ಲ. ಇವಾಗ ಚೈನಾದು ಜಪಾನ್ದು ಇನ್ಫ್ಲುಯೆನ್ಸ್ ಚಿನ್ ಇವೆಲ್ಲ, ಗೂಬೆ ಅದು ಕ್ಯಾಟಿಂಗ್ ಅನ್ನೋದು, ಹ್ಯಾಪಿ ಮ್ಯಾನು ಎಲ್ಲ ಅವ್ರದ್ದು ಇನ್ಫ್ಲುಯೆನ್ಸ್, ಕಲ್ಚರ್ ಫುಲ್ ಇನ್ಫ್ಲುಯೆನ್ಸ್ ಜಪಾನ್ ಆ್ಯಂಡ್ ಚೈನಾದವ್ರದ್ದು ಇನ್ಫ್ಲುಯೆನ್ಸ್ ಆಗಿರುತ್ತೆ. ಏನು ತಿಂತೀಯ ಸರ್ ಇಷ್ಟರಲ್ಲಿ? ಕಪ್ಪೆ ತಿನ್ನಾಶ. ಕಪ್ಪೆ ಆಲ್ರೆಡಿ ಆಯಿತು, ಇದು ಬೇಕು ನನಗೆ ಇವಾಗ. ಕೊನೆಯದಾಗಿ ನನಗೆ ಇಷ್ಟವಾಗಿದ್ದು ಒಂದು ಶ್ರಿಂಪು, ಇಷ್ಟೊತ್ತಕ್ಕ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಇವಾಗ ಇಷ್ಟಪಟ್ಟಿಂದ ತಿನ್ನೋಣ. ಸೊ ಶ್ರಿಂಪಾಯ ನಮಃ. ಶ್ರಿಂಪಾಯ ನಮಃ. ಚೆನ್ನಾಗಿದೆಯಾ? ಸಕ್ಕದಾಗಿದೆ. ಅದು ಫ್ರೋಜನ್. ಆಕ್ಚುಲಿ ನಮ್ಮ ಇಂಡಿಯಾಲೂ ಈ ಥರ ಬಂದಿದೆ ಆಶಾ, ಇವಾಗ ಎಲ್ಲ ಕಡೆ ಮಾಡ್ತಾರೆ, ಎಷ್ಟೊಂದು ಕಡೆ ಮಾಡ್ತಾರೆ. ಸೊ ರೋಲ್ ಐಸ್ ಕ್ರೀಮ್ ಎಲ್ಲ ಕಡೆ ಸಿಗುತ್ತೆ, ಬಟ್ ಇಲ್ಲಿಂದ ಏನಪ್ಪ ಸ್ಪೆಷಾಲಿಟಿ ಅಂದರೆ ಫ್ರೆಶ್ ಮ್ಯಾಂಗೋ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಮ್ಯಾಂಗೋದು ಸೊ ತಿಕ್ ಆಗಿದೆ, ಚೆನ್ನಾಗಿದೆ. ಆಕ್ಚುಲಿ ಪೈನಾಪಲ್ ಎಲ್ಲ ಇದೆ. ನಾವು ಅವ್ರ ಹತ್ರ ಕ್ವೀಲ್ ತಿಂದ್ವಿ, ಅವ್ರು ಇದೇನಪ್ಪ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅಂತ ನೋಡಿದ್ರೆ ಗಾಡಿ ತಳ್ಕೊಂಡ್ ಬಂದ್ಬಿಟ್ಟವ್ರೆ. ಒಂದೇ ಕಡೆ ಇಟ್ಕೊಳಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಕಿರಣ ಹೇಳ್ದ ಇಲ್ಲ ಮತ್ತೆ ಅಳ್ಕೊಂಡು ಹೋಗ್ತಾರಲ್ಲ, ಅಂಗಡಿ ಮುಚ್ಕೊಂಡು ಹೋಗ್ತಾರೆ ಅಂತ ಹೇಳ್ಕೊಂಡೆ ನಾನು. ಸೊ ತಳ್ಕೊಂಬಂದು ಬೇರೆ ಕಡೆ ಇಟ್ಕೋತಾರೆ. ಓ ಇವರು ಅಷ್ಟೇ. ಹಲೋ, ಹಾಯ್. ಹಾ, ಲೈವ್ ಮ್ಯೂಸಿಕ್ ಎಲ್ಲ ಅಂಗಡಿಗಳಲ್ಲೂ, ಅವ್ರದೇ ಮ್ಯೂಸಿಕ್ ರೆಸ್ಟೋರೆಂಟ್ಗಳಲ್ಲಿ. ಆ್ಯಕ್ಚುಲಿ ಒಂದೊಂದು ಹೋಟೆಲ್ ನೋಡೋಕ್ಕೂ ಕಣ್ಣಿಗೆ ಏನೋ ಒಂಥರ ಹಬ್ಬ ಗುರು. ಇದು ಚೆನ್ನಾಗಿ ಮಾಡ್ಕೊಂಡು ನೋಡಿ, ಲ್ಯಾಂಟರ್ನ್ ಎಲ್ಲ ಹಾಕ್ಕೊಂಡು. ಥ್ಯಾಂಕ್ ಯು. ಸೊ ಇದು ಬಂದ್ಬಿಟ್ಟು ಕ್ರೀಪ್ಸ್ ಮ್ಯಾಂಗೋ ರೆಡಿ ಮಾಡ್ತಾರೆ. ಇವಾಗ ಮ್ಯಾಂಗೋ ಹಾಕೋದು, ಅದ್ರ ಮೇಲೆ ಮ್ಯಾಂಗೋ ಹಾಕ್ಬಿಟ್ಟು ರೇಸ್ಟ್ ಮಾಡಿಬಿಟ್ಟು ಸ್ಟಫ್ ಮಾಡ್ತಾರಾ? ಕಿರಣ ಎಕ್ಸ್ಪ್ರೆಷನ್ ಕೊಡೋದು ನೋಡೋ, ತಿನ್ಬೇಕು ಅನಿಸ್ತಾ ಇದೆ. ಒಂಥರ ಡಿಫ್ರೆಂಟ್ ಆಗಿದೆ ಗುರು. ಇದು ಸ್ವೀಟು ಇಲ್ಲ, ಸಕ್ಕತ್ತು ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸೂಪರ್ ನೈಸ್. ಥ್ಯಾಂಕ್ ಯು. ಹೊಯಾನ್ ಬಂದ್ಬಿಟ್ಟು ಸಿಟಿ ಆಫ್ ಲ್ಯಾಂಟನ್. ಇಲ್ಲಿ ಬಂದು ನಾವು ಹೋಟೆಲ್ ಹೋಗಿ ಲ್ಯಾಂಟರ್ನ ಬಿಟ್ಟಿಲ್ಲ ಅಂದರೆ ಪ್ರಯೋಜನ ಏನು? ಬೋಟ್ ರೈಡ್ ಹೋಗಿ ಲ್ಯಾಂಟರ್ನ ಬಿಡ್ತೀವಿ. ಲ್ಯಾಂಟರ್ನ್ ಬಿಡೋಕ್ಕೆ ಮೇನ್ ಬರ್ತಾರೆ ಹೊಯಾನ್ ಸಿಟಿಗೆ 1-2-3 ಪೀಪಲ್ಗೆ.
₹1,50,000. ಸೊ ಬೋಟ್ ರೈಡ್ ಹೋಗ್ತೇವೆ, ಲ್ಯಾಂಡರ್ ಇಟ್ಕೊಂಡು ಮನೆ ಹೋಗೋಣ. ದಬಾಕಂಡಿ ಆಶಾ ಹೊಯಾನ್ಗೆ ಬಂದಾಗ ಎಲ್ಲರೂ ಈ ತರ ಲ್ಯಾಂಟರ್ನ್ ಬೋಟ್ ತಗೊಂಡು ಈ ತರ ಫ್ಲವರ್ ಅಲ್ಲಿ ದೀಪ ಬಿಡ್ತಾರೆ. ಏನಕ್ಕೆ ಅಂದ್ರೆ ಇದ್ರ ವಿಶ್ ಅಂತೆ, ಈ ನದಿಗೆ ಬಂದ್ಬಿಟ್ಟು ಇದ್ರ ಲ್ಯಾಂಟರ್ನ್ ಬೋಟ್ ಅಲ್ಲಿ ಬಂದು ಇದನ್ನ ಬಿಟ್ರೆ ವಿಶ್ ಮಾಡ್ಕೊಂಡ್ರೆ ನಾವ್ ಏನ್ ವಿಶ್ ಮಾಡ್ಕೊತೀವೋ ಅದನ್ನ ಪೂರೈಸುತ್ತೆ ಅಂತ ಹೇಳ್ತಾರೆ. ಇಬ್ಬರಿಗೂ ಸೇರಿಸಿ ₹300 ಜೊತೆಗೆ ದೀಪ ಒಂದ್ ಬೇರೆ ಕೊಟ್ರು ₹300ಗೆ ಕಮ್ಮಿನೆ ತುಂಬಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಹುದು. ನಾವ್ ಎಲ್ಲಾ ಕನ್ನಡಿಗರು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ದೀಪನ ಬಿಡ್ತಾ ಇದೀನಿ, ಫ್ಲವರ್ ದೀಪನ ಬಿಡ್ತಾ ಇದೀನಿ, ಒಳ್ಳೇದಾಗ್ಲಿ ಎಲ್ಲಾದ್ರು. ಒಂದೊಂದು ಕಲ್ಚರಿಂದ ಒಂದೊಂದು ಥರ ನಂಬಿಕೆ ಇರುತ್ತೆ. ನಾವು ಆ ದೇಶಕ್ಕೆ ಹೋದಾಗ ಆ ಕಲ್ಚರ್ನ ರೆಸ್ಪೆಕ್ಟ್ ಮಾಡಬೇಕು. ಏನು ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಇದು ಲ್ಯಾಂಡ್ ರನ್ ಬೋಟಲ್ಲಿ ಬಂದು ದುಬ್ಬನ್ ಬಿಡೋದು ನಾನು ಯಾವತ್ತೂ ಮಾಡಿರಲಿಲ್ಲ, ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅಂತೂ. ಸಾವಿರಾರು ಜನ ಇದ್ದಾರೆ ಇಲ್ಲಿ, ಇದೊಂಥರ ಫೆಸ್ಟಿವಲ್, ಒಂಥರ ಇವ್ರ ಆಚರಣೆಯಲ್ಲಿ ನಾವು ಭಾಗಿಯಾದಂಗಾಗುತ್ತೆ. ಸೊ ನಾವು ನಮ್ಮ ಕರ್ನಾಟಕದವ್ರ ಪರವಾಗಿ ನಮ್ಮ ಕನ್ನಡ ಜನತೆಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಹೊಯಾನ್ ಸಿಟಿಯಲ್ಲಿ ಲ್ಯಾಂಟರ್ ಅಂದರೆ ದೀಪ ಬಿಟ್ಟಿದ್ದೀವಿ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೈ ಕರ್ನಾಟಕ. ಜೈ ಕರ್ನಾಟಕ. ಸೊ ನನಗೆ ಫುಲ್ ಬುಟ್ಟಿನೇ ಕೊಟ್ಬಿಟ್ರು. ನಾವು ಈ ಥರ ಬಿಲೀವ್ ಮಾಡ್ತೀವಲ್ಲ, ಬಿಲೀವ್ ಎಷ್ಟು ಮಾಡ್ತೀವಲ್ಲ ಗೊತ್ತಿಲ್ಲ, ಉಶ್ ಮಾಡ್ಕೊಂಡಿದ್ದೆಲ್ಲ. ಆದರೆ ನಾವು ಈ ಥರ ಮಾಡೋದ್ರಿಂದ ಈ ಥರ ಬನ್ನಿ ಬನ್ನಿ ಅಜ್ಜಿ ಪರವಾಗಿಲ್ಲ. ಸೊ ಈ ಥರ ಇವ್ರಿಗೆ ಹೆಲ್ಪ್ ಆದಂಗೆ ಆಗುತ್ತೆ. ಎಲ್ಲರೂ ವಯಸ್ಸಾದರೆ ಮಾಡ್ತಾ ಇರೋದು. ನಾವು ಆಗಲೇ ಹೋಗಿದ್ವಿ, ಬೋಟ್ ರೈಡಲ್ಲಿ ಮಾಡಿದ್ವಿ, ಬಟ್ ಇವ್ರು ತುಂಬಾ ಒಂಥರ ಹೆಲ್ಪ್ ಮಾಡಬೇಕು ಅನಿಸ್ತು. ಸೊ ನಾ ಅಲ್ಲೊಂದು ಇವ್ರ ಹತ್ರ ಇನ್ನೊಂದು ದೀಪ ಇಸ್ಕೊಂಡು ಬಿಡ್ತೀನಿ. ಅಜ್ಜಿ ಐ ವಿಲ್ ಟೇಕ್ ಒನ್ ಮೋರ್ ದೀಪ ವಿತ್ ಯು. ಸೊ ಕ್ಯಾಮ್ ಆನ್ ಕ್ಯಾಮ್ ಆನ್. ಸೊ ಇವ್ರಿಗೆ ಹೆಲ್ಪ್ ಆದಂಗೆ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಬನ್ನಿ ಬಿಟ್ಬಿಡೋಣ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ಕನ್ನಡಿಗರಿಗೂ ಒಳ್ಳೇದಾಗಲಿ. ಜೈ ಆಂಜನೇಯ, ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಬರೀ ₹1,000 ಅಷ್ಟೇ ಅಲ್ವಾ ಅಜ್ಜಿ? ಅಜ್ಜಿ ಫುಲ್ ಖುಷಿ ಆಗ್ಬಿಟ್ರು. ಖುಷಿ ಆಗ್ಬಿಟ್ರು ಮಾತ್ರ. ಏನ್ ಮಾಡ್ತಾನೆ ಗೊತ್ತಿಲ್ಲ ಏನದು ಅಂತ. ಓ ಏನೋ ಆಟ ಆಡ್ತಾ ಇದಾರೆ. ಆಟ ಆಡ್ತಾ ಇದಾರೆ, ಚೆನ್ನಾಗಿದೆ ಅಂತಾರ, ಗೊತ್ತಾಗ್ತಿಲ್ಲ ಏನು ಅಂತ. ಆಂಟಿ ಏನೋ ಹಿಡ್ಕೊಂಡವ್ರೆ ಕೈಯಲ್ಲಿ. ಜನನೋ ಜಾತ್ರೆಗೋ ಏನೋ ಗೊತ್ತಿಲ್ಲ. ಜನ ಮರಳು, ಜಾತ್ರೆ ಮರಳು, ಇದು ಮರಳು ನೀವ್ ಹೇಳಿ. ಇದ್ರ ಬುಕ್ ಮುಚ್ಚಿದ್ರೆ ಬುಕ್ ಆಗ್ಬಿಡುತ್ತೆ, ಪೇಪರ್ ಆಗ್ಬಿಡುತ್ತೆ. ತೋರ್ಸ್ತಾ ನೋಡಿ ಇವಾಗ. ಹಿಂಗ ಬೋಟ್ ಆಗುತ್ತೆ. ಏನ್ ಬೇಕು ಅದ್ರ ಡಿಸೈನ್ಸ್? ಕಿರಣ ನನಗೆ ಇದನ್ನ ನೈಟ್ರೋಜನ್ ಐಸ್ ಕಿರಣ, ಇದು ಕೋಲ್ಡ್ ಐಸ್. ಅದ್ರಲ್ಲಿ ಹಾಕ್ಬಿಟ್ಟು ಕೊಡೋದ, ಚೆನ್ನಾಗಿರುತ್ತೆ ಅದು. ಕೊಟ್ಟರೆ ಫುಲ್ ಹೊಗೆ ಬತ್ತೈತೆ. ಇದು ಕ್ಯಾಮ್ ಆನ್ ಕ್ಯಾಮ್ ಆನ್. ಸೊ ಇದು ಬಂದು ನೈಟ್ರೋಜನ್ ಐಸ್ ನೋಡಿ, ಹೊಗೆ ಹೆಂಗ್ ಬರ್ತದೆ ಅಂತ. ಏನಿದು ಅದಕ್ಕೋಸ್ಕರ ಇಂಡಿಯಾಸ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಕೂಡ. ಇಲ್ಲಿ ಕೂಡ ಜನ ಜಂಗುಳಿಗರು ಇಲ್ಲಂತೂ. ಹೊಯಾನಲ್ಲಿ ಫುಟ್ ಮಸಾಜ್ ತುಂಬಾನೇ ಫೇಮಸ್ ಇದೆ, ಎಲ್ಲರೂ ಫುಟ್ ಮಸಾಜ್ ಮಾಡ್ಕೊತಾರೆ, ಬೆಳಗಿಂದ ತಿರ್ಗಾಡಿರ್ತೀವಿ. ಅದಕ್ಕೋಸ್ಕರ ಪ್ರೈಸ್ ಅಲ್ವಾ, ಎಲ್ಲರೂ ಪ್ರೈಸ್ ಅಷ್ಟೇ ಕೇಳ್ತೀರಾ. ಪ್ರೈಸ್ ಅವ್ರು ತುಂಬಾನೇ ಹೇಳ್ತಾರೆ. ನಾವಿಬ್ರು ಏನ್ ಡೀಲ್ ಮಾತಾಡಿದ್ರೆ, ಬೈ ಒನ್ ಗೆಟ್ ಒನ್ ₹600 30 ನಿಮಿಷ ಫುಲ್ ಫುಟ್ ಮಸಾಜ್ ಮತ್ತೆ ನೆಕ್ ಮಸಾಜ್ ಮಾಡ್ತಾರಂತೆ ನೋಡಿ, ಅಲ್ಲಿ ಮಾಡ್ತಾ ಇದಾರೆ. ಸೊ ನಂತರ ಎಕ್ಸ್ಪೀರಿಯನ್ಸ್ ಇದೆ. ಆಕ್ಚುಲಿ ಬೆಳಗ್ಗೆಯಿಂದ ತಿರ್ಗಾಡ್ತೀವಿ, ಕಾಲ್ ನೋವಿರುತ್ತೆ. ಸೊ ಬೇರೆ ಯಾವ ಕಂಟ್ರಿ ಸಿಗಲ್ಲ, ಈ ತರ ಕಂಟ್ರಿ ಸಿಕ್ಕಿದಾಗ ಯುಟಿಲೈಸ್ ಮಾಡ್ಕೊಬೇಕು. ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸ್ಗಳು ಮಾತ್ರ. ಸೊ ನೋಡ ಹೇಗ್ ಮಾಡ್ತಾರೆ ಫುಟ್ ಮಸಾಜ್ನ ಅಂತ. ಫಸ್ಟು ಕಾಲ್ ಕ್ಲೀನ್ ಮಾಡ್ತಾರೆ, ಕಾಲ್ಗೆ ಫುಲ್ಲು ರೋಸ್ ಪೆಟಲ್ಸ್ ಹಾಕ್ಬಿಟ್ಟು ಒಳಗಡೆ ಬಿಸಿನೀರು ಹಾಕ್ಬಿಟ್ಟು ಇಟ್ಟಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಎಡ್ ಮಸಾಜ್ ಬರಲ್ಲ ₹600. ಇದು ಫುಲ್ ಇದು ಫುಟ್ ಮಸಾಜ್ ಮತ್ತೆ ನೆಕ್ ಮಸಾಜ್ ಮಾಡ್ತಾರಂತೆ. ಬಟ್ ತುಂಬಾನೇ ಫೇಮಸ್, ಮಾಡೋರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ನಾವ್ ಎಕ್ಸ್ಪೀರಿಯನ್ಸ್ ಮಾಡೋದನ್ನ. ಅಕ್ಕ ಇವಾಗ ಕ್ಲೀನಾಗಿ ಫ್ರೆಶ್ ಮಾಡ್ಬಿಟ್ಟು ಆಮೇಲೆ ಬಾಸ್ ಕ್ಲೀನಾಗಿ ನೀವು ನೋಡಿ. ವಿಯೆಟ್ನಾಮ್ಗೆ ಯಾರಾದರೂ ಟ್ರಿಪ್ ಬರಬೇಕಂದ್ರೆ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ, ಯಾಕಂದರೆ ವೆರಿ ಅಫೋರ್ಡಬಲ್ ಕಂಟ್ರಿ. ನೀವೇನಾದರೂ ಇದು ಇನ್ಫ್ಲೇಷನ್ ಇರ್ಬೋದು ಇವಾಗ,
ಆದರೆ ಪ್ರೈಸಸ್ ಎಲ್ಲ ಎಷ್ಟು ಕಮ್ಮಿ ಅಂದರೆ ನೀವು ದಿನಕ್ಕೆ 200 ರೂಪಾಯಿ 300 ರೂಪಾಯಿಗೆಲ್ಲ ಊಟ ಉಳಿಸ್ಕೊಂಡು ತಿನ್ಕೊಬೋದು. ಆಮೇಲೆ ಹೋಟೆಲ್ ಪ್ರೈಸ್ ಎಲ್ಲ 400-500 ರೂಪಾಯಿಗೆಲ್ಲ ಸಿಗುತ್ತಪ್ಪ ಒಂದು ದಿನಕ್ಕೆ. ನೀವು ಬರೋದಿದ್ರೆ ವಿಯೆಟ್ನಾಮ್ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ, ವಿಯೆಟ್ನಾಮ್ ತುಂಬಾ ಚೆನ್ನಾಗಿದೆ ಕಂಟ್ರಿ ನೋಡಿ, ಹಂಗೆ ವೈಬ್ಸ್ ಹೆಂಗಿದೆ ಅಂತ ತಿರುಗಿಸ್ತೀವಿ. ನೋಡಿದ್ರಲ್ಲ ಅವಾಗಲೇ ಫುಲ್ ಜಗಮಗಿಸ್ತಾ ಇತ್ತು ಆ ಬ್ರಿಡ್ಜು, ಎಲ್ಲ ಜನಗಳು ತುಂಬಿದ್ರು. ಆದರೆ ಇವಾಗ ಒಂದು ರೂಪಾಯಿ ಜನನೂ ಇಲ್ಲ. ಇವ್ರು ಆಟ ಮುಗ್ದೋಯ್ತು, ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಟೈಮ್ ರಾತ್ರಿ 11 ಗಂಟೆ ನೋಡಿ, ಫುಲ್ ಖಾಲಿ ಖಾಲಿ ಖಾಲಿ, ಎಲ್ಲ ಖಾಲಿ ಖಾಲಿ. ಸೊ ನಾವು ಈಗ ಮನೆಗೆ ಹೋಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ವಿಡಿಯೋಲಿ ಏನೇನು ತಿಂದ್ವಿ, ಕಪ್ಪೆ, ಕ್ವಿಲ್ಲು, ಮ್ಯಾಂಗೋ, ಆಳು, ಮುಳು, ಏನೇನೋ ತಿಂದಾಕ್ಬಿಟ್ಟಿದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಏನೇನೋ ತಿಂದು ನಿಮಗೆ ಲೋಕಲ್ ಕಲ್ಚರ್ ಪರಿಚಯ ಮಾಡಿಕೊಟ್ಟಿದ್ದೀವಿ. ಸೀ ಯು ನೌ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.